ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ. ಆಪಲ್ ಐಫೋನ್ ಏನಾದರೂ ಇತ್ತು ಅಂದರೆ ಈ ಒಂದು ಫೋನಲ್ಲಿ ಯಾವ ರೀತಿ ಸ್ಕ್ರೀನ್ ಶಾಟನ್ನು ತೆಗೆಯೋದು, ಜೊತೆಗೆ ಯಾವ ರೀತಿ ಸ್ಕ್ರೀನ್ ರೆಕಾರ್ಡನ್ನು ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕ್ರೀನ್ ಶಾಟ್ ಅಂದರೆ ಏನಂದರೆ ಇಲ್ಲೇನು ಕಾಣ್ತಾ ಇದೆಯಾ, ಈಗ ಸ್ಕ್ರೀನ್ ಕಾಣ್ತಾ ಇದೆಯಲ್ವಾ, ಈ ಸ್ಕ್ರೀನ್ದು ಒಂದು ಫೋಟೋನ ತೆಗೆಯೋದನ್ನ ಸ್ಕ್ರೀನ್ ಶಾಟ್ ಅಂತ ಕರಿತೀವಿ. ಸೊ ಈಗ ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನಲ್ಲಿ ಏನು ಮಾಡ್ತೀವಿ, ವಾಲ್ಯೂಮ್ ಕಡಿಮೆ ಮಾಡೋದು, ಜೊತೆಗೆ ಈ ಒಂದು ಲಾಕ್ ಸ್ಕ್ರೀನು ಎರಡೂ ಕೂಡ ಅಟ್ ಎ ಟೈಮ್ ನಾವು ಕ್ಲಿಕ್ ಮಾಡ್ತೀವಿ. ನೋಡಿ, ವಾಲ್ಯೂಮ್ ಕಡಿಮೆ ಮಾಡೋದು, ಲಾಕ್ ಸ್ಕ್ರೀನು ಎರಡೂ ಅಟ್ ಎ ಟೈಮ್ ಕ್ಲಿಕ್ ಮಾಡಿದ್ರೆ ನಮಗೆ ಐಫೋನಲ್ಲಿ ವರ್ಕ್ ಆಗಲ್ಲ. ಸೊ ಇದಕ್ಕೆ ಬೇರೆ ಥರನೇ ಇದೆ, ತಿಳಿಸ್ಕೊಡ್ತೀನಿ, ಸೊ ವೆಯ್ಟ್ ಮಾಡಿ. ನೆಕ್ಸ್ಟು ಸ್ಕ್ರೀನ್ ರೆಕಾರ್ಡ್ ಅಂದರೆ ಏನು ಅಂದರೆ ಈ ಸ್ಕ್ರೀನ್ ಏನಿದೆ ಇದನ್ನು ವಿಡಿಯೋ ಮಾಡ್ಕೊಳ್ಳೋದು. ಸೊ ಹಿಂಗೆ ಸ್ಕ್ರೋಲ್ ಮಾಡ್ತಾ ಇದ್ರೆ ಅಥವಾ ಏನಾದರೂ ಮಾಡ್ತಾ ಇತ್ತು ಅಂದರೆ ಪ್ರತಿಯೊಂದೂ ಕೂಡ ರೆಕಾರ್ಡಿಂಗ್ ರೂಪದಲ್ಲಿ ಸೇವ್ ಮಾಡ್ಕೊಳ್ಳೋದನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಕರಿತೀವಿ. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ಕಂಪ್ಲೀಟಾಗಿ ಟ್ಯುಟೋರಿಯಲ್ ತಿಳಿಸ್ಕೊಡ್ತೀನಿ, ನೋಡ್ಕೊಬನ್ನಿ. ಫಸ್ಟು ನಿಮ್ಮ ಒಂದು ಫೋನನ್ನು ಎತ್ಕೊಳ್ಳಿ, ಅಲ್ಲಿ ನಿಮಗೆ ಲಾಕ್ ಮಾಡುವಂಥ ಬಟನ್ ಇರುತ್ತೆ. ಅಂದರೆ ಈ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೋನು ಲಾಕ್ ಆಗುತ್ತೆ. ಸೊ ಅದೇ ಬಟನ್ನ ಕ್ಲಿಕ್ ಮಾಡಿದ್ರೆ ಫೋನು ಅನ್ಲಾಕ್ ಆಗುತ್ತೆ. ಆಮೇಲೆ ಸೌಂಡ್ ಜಾಸ್ತಿ ಮಾಡುವಂಥ ಬಟನ್ ಕೂಡ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಸೌಂಡ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಕೆಳಗಡೆ ಇರುವಂಥ ಬಟನ್ನ ಕ್ಲಿಕ್ ಮಾಡ್ತು ಅಂದರೆ ಸೌಂಡ್ ಕಡಿಮೆ ಆಗುತ್ತೆ. ಸ್ಕ್ರೀನ್ ಶಾಟನ್ನು ತೆಗಿಬೇಕು ಅಂದರೆ ಈ ಲಾಕ್ ಮಾಡುವ ಬಟನ್ನು ಜೊತೆಗೆ ಸೌಂಡ್ ಜಾಸ್ತಿ ಮಾಡೋ ಬಟನ್ನ ಅಟ್ ಎ ಟೈಮ್ ಕ್ಲಿಕ್ ಮಾಡಬೇಕು. ನೋಡಿ, ಈಗ ಫೋಟೋ ತಕ್ಕೋತು. ಅದೇ ರೀತಿ ಇನ್ನೊಂದು ಫೋಟೋನ ತೆಗಿಬೇಕು ಅಂದರೆ ಅದನ್ನು ಕೂಡ ತೆಗಿಬೋದು. ಎಲ್ಲ ಕೂಡ ಇಲ್ಲಿ ಸ್ಟೋರ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಸದ್ಯಕ್ಕೆ ನಾನು ಮೂರು ಫೋಟೋನ ತೆಗ್ದು ಇಲ್ಲಿ ಸ್ಟೋರ್ ಮಾಡಿಕೊಂಡೆ. ಈ ಮೂರು ಫೋಟೋನು ಕೂಡ ನಾನು ಯಾರಿಗಾದರೂ ಎಲ್ಲಾದರೂ ಶೇರ್ ಮಾಡಬೇಕು ಅಂದರೆ ಜಸ್ಟ್ ಇದನ್ನು ಹೋಲ್ಡ್ ಮಾಡಿ ಆ ಒಂದು ಆ್ಯಪ್ ಮೇಲೆ ಬಿಟ್ಟರೆ ಆ ಒಂದು ಆ್ಯಪಲ್ಲಿ ನಾನು ಈ ಫೋಟೋಸ್ಗಳನ್ನ ಶೇರ್ ಮಾಡ್ಬೋದು. ಅಥವಾ ಏನಾದರೂ ಎಡಿಟ್ ಮಾಡಬೇಕು ಅಂದರೆ ಆ ಫೋಟೋನ ನಾನು ಕ್ಲಿಕ್ ಮಾಡಬೇಕು. ಫೋಟೋನ ಕ್ಲಿಕ್ ಮಾಡ್ತು ಅಂದರೆ ನನಗೆ ಎಲ್ಲ ಒಂದು ಫೋಟೋಸು ಇಲ್ಲಿ ಕಾಣ್ತಾ ಬರುತ್ತೆ. ಸೊ ಮೊದಲನೇ ಫೋಟೋಲಿ ಕ್ರಾಪ್ ಮಾಡಬೇಕು ಅಂದರೆ ಈ ಥರ ನಾನು ಕ್ರಾಪ್ ಕೂಡ ಮಾಡ್ಕೊಬೋದು. ಅಥವಾ ನಾನು ಏನಾದರೂ ಬರಿಬೇಕಿದ್ರ ಮೇಲೆ ಅಂದರೆ ಇಲ್ಲಿ ಆ್ಯರೋ ಮಾರ್ಕ್ ಇರುತ್ತಲ್ಲ ಪೆನ್ಸಿಲ್ ಚಿತ್ರ, ಅದನ್ನು ಕ್ಲಿಕ್ ಮಾಡಿ ನಾನು ಅಲ್ಲಿ ಏನಾದರೂ ಡ್ರಾಯಿಂಗ್ ಕೂಡ ನಾನು ಬಿಡಿಸ್ತಾ ಹೋಗ್ಬೋದು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ ಏನಂದರೆ ಕೆಳಗಡೆ ಕಾಣ್ತಾ ಇರುವಂಥ ಕ್ಯೂ ಆರ್ ಕೋಡ್ ಬಟನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಒಂದು ಸ್ಕ್ರೀನ್ ಶಾಟ್ನ ಅನಲೈಸ್ ಮಾಡುತ್ತೆ. ಅಲ್ಲೇನಾದರೂ ಟೆಕ್ಸ್ಟ್ ಇತ್ತು ಅಂದರೆ ಆ ಟೆಕ್ಸ್ಟನ್ನು ಕೂಡ ನೀವು ಕಾಪಿ ಮಾಡ್ಕೊಬೋದು. ಎಕ್ಸಾಂಪಲ್ ಈ 60 ಅಂತ ಇದೆಯಲ್ವಾ, ಇದನ್ನು ಕಾಪಿ ಮಾಡ್ಕೊಬೇಕು ಅಂದರೆ ಪ್ಲಸ್ ಆ್ಯಂಡ್ ಹೋಲ್ಡ್ ಮಾಡ್ತು ಅಂದರೆ ಕಾಪಿ ಆಪ್ಷನ್ ಬರುತ್ತೆ, ಅದನ್ನು ಕೂಡ ನೀವು ಕಾಪಿ ಮಾಡ್ಕೊಬೋದು. ಯಾವುದಾದ್ರೂ ನೋಟ್ಸ್ ಇತ್ತು ಅಂದರೆ ಎಲ್ಲನೂ ಕೂಡ ನೀವು ಸೆಲೆಕ್ಟ್ ಮಾಡಿ ಕಾಪಿ ಪೇಸ್ಟನ್ನು ಮಾಡ್ಬೋದು. ಸ್ಕ್ರೀನ್ ಶಾಟ್ ತೆಗೆಯೋ ಮುಖಾಂತರ ಈ ಎಲ್ಲ ಫೀಚರ್ನು ಕೂಡ ನೀವು ಆಕ್ಸೆಸ್ ಮಾಡ್ಬೋದು. ಸೊ ಇದೆಲ್ಲ ಆದಮೇಲೆ ನೀವು ಎಲ್ಲ ಫೋಟೋನು ಬೇಕಾದರೆ ಶೇರ್ ಕೂಡ ಮಾಡ್ಬೋದು. ಬೇಡ ಅಂದರೆ ಇಲ್ಲಿ ಡಿಲೀಟ್ ಮೇಲೆ ಇದೆಯಲ್ವಾ, ಆ ಡಿಲೀಟ್ ಬಟನ್ನ ಕ್ಲಿಕ್ ಮಾಡಿ ಡಿಲೀಟ್ ಸ್ಕ್ರೀನ್ ಶಾಟ್ ಅಂತ ಕ್ಲಿಕ್ ಕೊಡ್ತು ಅಂದರೆ ಒಂದೊಂದೇ ಸ್ಕ್ರೀನ್ ಶಾಟು ಡಿಲೀಟ್ ಆಗ್ತಾ ಹೋಗ್ತದೆ. ಐಫೋನ್ ಇತ್ತು ಅಂದರೆ ಇವಾಗ ನಿಮ್ಮ ಒಂದು ಸ್ಕ್ರೀನ್ ಈ ಥರ ಕಾಣ್ತಾ ಇರುತ್ತೆ. ಈ ಸ್ಕ್ರೀನಲ್ಲಿ ಏನು ನಡೀತಾ ಇದೆ ಈಗ ನೋಡಿ, ಹಿಂಗೆ ಸ್ಕ್ರೋಲ್ ಮಾಡ್ತು ಅಂದರೆ ಆ ಸ್ಕ್ರೀನಲ್ಲಿ ಏನು ನಡೆಯುತ್ತೆ ಅದನ್ನು ನಾನು ರೆಕಾರ್ಡ್ ಮಾಡ್ಕೊಬೇಕು. ಅಂದರೆ ಸ್ಕ್ರೀನ್ ರೆಕಾರ್ಡನ್ನು ಮಾಡಬೇಕಾಗತ್ತೆ. ಸ್ಕ್ರೀನ್ ರೆಕಾರ್ಡ್ ಮಾಡಬೇಕು ಅಂದರೆ ನೀವು ಈ ಕಡೆ ಕಾರ್ನರ್ ಇರುತ್ತಲ್ವಾ, ಈ ಕಡೆ ಕಾರ್ನರಿಂದ ಈ ಥರ ಎಳಿತು ಅಂದರೆ ನಿಮಗೆ ಅಲ್ಲೊಂದು ಆಪ್ಷನ್ ಕಾಣುತ್ತೆ, ಇಲ್ಲಿ ರೆಕಾರ್ಡ್ ಥರ ಸಿಂಬಲ್ ಕಾಣ್ತಾ ಇದೆ ನೋಡಿ. ಈ ಒಂದು ಸಿಂಬಲ್ನ ನೀವು ಕ್ಲಿಕ್ ಮಾಡ್ತು ಅಂದರೆ 3, 2, 1 ಅಂತ ಬಂದ್ಬಿಟ್ಟು ನಿಮ್ಮ ಒಂದು ಸ್ಕ್ರೀನು ರೆಕಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇವಾಗ ರೆಕಾರ್ಡ್ ಆಗ್ತಾ ಇದೆ. ಇವಾಗ ನಾನು ಏನೇ ಮಾಡಿದ್ರು ಕೂಡ ಆ ಒಂದು ಸ್ಕ್ರೀನು ರೆಕಾರ್ಡ್ ಆಗುತ್ತೆ. ಎಕ್ಸಾಂಪಲ್ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತು ಅಂದರೆ ಆ ಅಪ್ಲಿಕೇಶನಲ್ಲಿ ಏನಾಗುತ್ತೆ ಎಲ್ಲನೂ ಕೂಡ ಇದು ರೆಕಾರ್ಡ್ ಮಾಡ್ಕೋತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ರೆಡ್ ಕಲರ್ ಸಿಂಬಲ್ ಬರ್ತಾ ಇದೆ, ಅಂದರೆ ನನ್ನ ಒಂದು ಸ್ಕ್ರೀನು ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಆಗ್ತಾ ಇದೆ ಅಂತ. ಇದನ್ನು ನಾನು ಕ್ಲಿಕ್ ಮಾಡಿ ಸ್ಟಾಪನ್ನು ಕೊಡ್ತು ಅಂದರೆ ಆ ಒಂದು ರೆಕಾರ್ಡಿಂಗು ಸೇವ್ ಆಯಿತು. ಸೊ ನೋಡ್ತಾ ಇದ್ರ ನನ್ನ ಒಂದು ರೆಕಾರ್ಡಿಂಗು ಈಗ ಅದೇ ಪ್ಲೇ ಆಗುತ್ತೆ. ನಾನು ಯಾವ ರೀತಿ ಆ ಒಂದು ರೆಕಾರ್ಡಿಂಗನ್ನು ಮಾಡಿಕೊಂಡೆ ಅದೇ ರೀತಿ ಆಟೋಮೆಟಿಕ್ ಆಗಿ ಅದು ವಿಡಿಯೋ ಮುಖಾಂತರ ಕಾಣಿಸುತ್ತೆ. ಇನ್ ಕೇಸ್ ನಿಮಗೆ ಈ ಒಂದು ಆಪ್ಷನ್ ಇಲ್ಲ ಅಂದರೆ, ಅಂದರೆ ಈ ಒಂದು ರೆಕಾರ್ಡ್ ಸಿಂಬಲ್ ಇಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ಸೆಟ್ಟಿಂಗ್ಸಲ್ಲಿ ಹೋಗಬೇಕು, ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಕಂಟ್ರೋಲ್ ಸೆಂಟರ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನೀವು ಅಲ್ಲಿ ಕೆಳಗಡೆ ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದು ಕೆಳಗಡೆ ಇತ್ತು ಅಂದರೆ ನಿಮಗಿಲ್ಲಿ ಕಾಣಲ್ಲ. ಸೊ ನಿಮಗಿಲ್ಲಿ ಬೇಕು ಅಂದರೆ ಅದನ್ನು ನೀವು ಮೇಲ್ಗಡೆ ಹಾಕ್ಕೊಬೇಕು. ಸೊ ಇಲ್ಲಿ ಪ್ಲಸ್ ಐಕನ್ ಇರುತ್ತಲ್ವ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಅದು ಮೇಲ್ಗಡೆ ಹೋಗುತ್ತೆ, ಮೈನಸ್ ಮಾಡ್ತು ಅಂದರೆ ಅದು ಕೆಳಗಡೆ ಬರುತ್ತೆ. ಮೇಲ್ಗಡೆ ಇರೋ ಆಪ್ಷನ್ಸ್ ಮಾತ್ರ ನಿಮಗೆ ಈ ಕಂಟ್ರೋಲ್ ಸೆಟ್ರಲ್ಲಿ ಕಾಣೋದು. ಮೇಲ್ಗಡೆ ಆಪ್ಷನ್ಸ್ ಇಲ್ಲ ಅಂದರೆ ನೀವು ಆ ಸ್ಕ್ರೀನ್ ರೆಕಾರ್ಡಿಂಗ್ನ ಮೇಲ್ಗಡೆ ಹಾಕ್ಕೊಳ್ಳಿ, ಆವಾಗ ನಿಮಗೆ ಇಲ್ಲಿ ಆಪ್ಷನ್ ಕಾಣುತ್ತೆ.